ಇವತ್ತಿನ ವಿವರಣೆಯಲ್ಲಿ ನಾವು ರಾಷ್ಟ್ರೀಯತೆ ಮತ್ತು ರಾಷ್ಟ್ರದ ಕುರಿತು ಇರುವ ಕೆಲವು ವ್ಯಾಖ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವ. ರಾಷ್ಟ್ರೀಯತೆ ರಾಷ್ಟ್ರಗಳು ಇರದಿರುವಲ್ಲಿ ರಾಷ್ಟ್ರಗಳನ್ನು ಹುಡುಕುತ್ತದೆ. ನ್ಯಾಷನಲಿಸಮ್ ಇನ್ವೆಂಟ್ಸ್ ನೇಷನ್ ವೇರ್ ನೇಷನ್ಸ್ ಡು ನಾಟ್ ಎಕ್ಸಿಸ್ಟ್ ಅಂತ ಹೇಳಿ ಅರ್ನೆಸ್ಟ್ ಗೆಲ್ನರ್ ರವರು ಅಭಿಪ್ರಾಯ ಪಡುತ್ತಾರೆ. ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಅಂದರೆ, ರಾಜ್ಯವನ್ನು ನಾವು ದೇಹಕ್ಕೆ ಹೋಲಿಸಿದರೆ ರಾಷ್ಟ್ರೀಯತೆಯನ್ನು ಅದು ಹಾಕಿಕೊಳ್ಳುವ ಬಟ್ಟೆಗೆ ಹೋಲಿಸಬಹುದು. ಈಗ ಹೆಚ್ಚಿನವರು ನಾವು ಬಟ್ಟೆ ರೆಡಿಮೇಡ್ ತಗೊಳ್ತೇವೆ, ಆದರೆ ಬಟ್ಟೆ ಹೋಲಿಸಬೇಕಾದ್ರೆ ಟೈಲರ್ ಹತ್ರ ಹೋಗಿ ಅಳತೆ ತೆಗೆದು ದೇಹಕ್ಕೆ ಸರಿಯಾದ ಬಟ್ಟೆಯನ್ನು ಹೋಲಿಸಿದಾಗ ದೇಹ ಮತ್ತು ಬಟ್ಟೆ ಸರಿಯಾಗಿ ಹೊಂದಿಕೆ ಆಗುತ್ತದೆ. ಅದೇ ರೀತಿ ರಾಜಕೀಯ ಒಂದು ಭೂಪ್ರದೇಶದಲ್ಲಿ ಮಾಡುವ ಅಥವಾ ಜನರು ಮಾಡುವ ರಾಜಕೀಯ, ಆ ಭೂಪ್ರದೇಶ ಅಂತ ನಾವು ರಾಷ್ಟ್ರೀಯ ಘಟಕ ಅಂತ ಹೇಳಿ ಯಾವುದನ್ನು ರಾಷ್ಟ್ರ ಅಂತ ನಾವು ಯಾವುದನ್ನು ಪರಿಗಣಿಸ್ತೇವೆ, ಅದು ಸಂಪೂರ್ಣವಾಗಿ ಒಂದಕ್ಕೊಂದು ಹೊಂದಿಕೆಯಾದರೆ, ರಾಜಕೀಯ ಒಂದು ಭೂಪ್ರದೇಶದ ಒಳಗಡೆ ಸಂಪೂರ್ಣವಾಗಿ ಹೊಂದಿಕೆಯಾದರೆ ಅದನ್ನು ರಾಷ್ಟ್ರೀಯತೆ ಅಂತ ನಾವು ಕರೀತೇವೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಮೊದಲು ರಾಷ್ಟ್ರದ ಬಗ್ಗೆ ಆಲೋಚಿಸುವವರು ಆ ರಾಷ್ಟ್ರದಲ್ಲಿ ಇರುವ ಪ್ರಭಾವಶಾಲಿ ವ್ಯಕ್ತಿಗಳು, ಯೋಚನೆ ಮಾಡುವ ವ್ಯಕ್ತಿಗಳು, ಅಥವಾ ಯಾರ ಯೋಚನೆಗಳಿಗೆ ಅಧಿಕಾರ ಸಿಗ್ತದೆ ಆ ವ್ಯಕ್ತಿಗಳ ಯೋಚನೆಗಳು ಅಧಿಕಾರಯುತ ಯೋಚನೆಗಳಾಗಿ ಹರಡ್ತಾ ಹೋಗ್ತವೆ. ಇದೇ ಯೋಚನೆಗಳನ್ನು ಬಹುಜನರು ಕೂಡ ತಮ್ಮ ಯೋಚನೆಗಳನ್ನಾಗಿ ಸ್ವೀಕರಿಸಿದರೆ, ಬಹುಜನರು ಕೂಡ ತಮ್ಮ ಯೋಚನೆಗಳು ಅಂತ ಹೇಳಿ ಒಪ್ಪಿಕೊಂಡರೆ ಆಗ ರಾಷ್ಟ್ರೀಯತೆ ಬೆಳೀತದೆ. ಅಂದರೆ ಮೇಲಿನವರ ಆಲೋಚನೆಗಳಲ್ಲಿ ಮತ್ತು ಕೆಳಗಿನವರ ಕೆಳಹಂತದ ಜನರ ಆಲೋಚನೆಗಳಲ್ಲಿ ಯಾವುದೇ ಬಿರುಕುಗಳು, ಯಾವುದೇ ಭೇದಗಳು ಇರೋದಿಲ್ಲ. ಮೇಲ್ಹಂತದ ಆಲೋಚನೆಗಳೇ, ಮಹಾಜನರ ಆಲೋಚನೆಗಳೇ, ಬಹುಜನರ ಆಲೋಚನೆಗಳು ಕೂಡ ಆಗಿ ಹೋಗ್ತವೆ ಎಂದು ಎರ್ನೆಸ್ಟ್ ಗೆಲ್ನರ್ ಅಲ್ಲಿ ಹೇಳ್ತಾರೆ. ಮಹಾಜನರ ಸಂಸ್ಕೃತಿ ಸರ್ವರ ಸಾಮಾಜಿಕ ಸಂಸ್ಕೃತಿಯಾಗಿ ಸರ್ವವ್ಯಾಪಿಯಾಗಿ ಹೇರಲ್ಪಡುತ್ತದೆ. ರಾಷ್ಟ್ರೀಯತೆ ರಾಷ್ಟ್ರಗಳು ಇರದಿರುವಲ್ಲಿ ರಾಷ್ಟ್ರಗಳನ್ನು ಹುಡುಕ್ತದೆ ಎನ್ನುವುದನ್ನು ಎರ್ನೆಸ್ಟ್ ಗೆಲ್ನರ್ ಪ್ರತಿಪಾದಿಸ್ತಾರೆ. ಇದು ಒಂದು ಆಧುನಿಕ ಪ್ರಜ್ಞೆ ಅಂತ ಹೇಳಿ ನಾನು ಮೊದಲಿನ ತರಗತಿಗಳಲ್ಲೇ ನಿಮಗೆ ವಿವರಿಸಿದ್ದೆ. ಆಂಟನಿ ಡಿ ಸ್ಮಿತ್ ಎನ್ನುವರ ಅಭಿಪ್ರಾಯದಲ್ಲಿ, ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸಿಸುವ ಜನರಲ್ಲಿ ಕೆಲವರು ತಮ್ಮ ನೈಜ ಅಥವಾ ಭಾವಿಸಿದ ಸ್ವಾಯತ್ತತೆ ಮತ್ತು ಏಕತೆಯನ್ನು ಸೈದ್ಧಾಂತಿಕ ಚಳುವಳಿಯನ್ನಾಗಿ ರೂಪಿಸುವುದೇ ರಾಷ್ಟ್ರೀಯತೆಯಾಗುತ್ತದೆ. ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ಹಂಚಿಕೊಂಡಿರುವ ಜೀವನ ಪದ್ಧತಿಗಳನ್ನು, ಹಂಚಿಕೊಂಡಿರುವ ಭಾಷೆ, ಜನಾಂಗ, ಕುಲ ಇತ್ಯಾದಿ ಪರಿಕಲ್ಪನೆಗಳನ್ನು ರಾಷ್ಟ್ರೀಯತೆಯನ್ನಾಗಿ ಪರಿವರ್ತಿಸುವುದು. ಈಗ ನೋಡಿ, ಭಾಷೆ, ಜನಾಂಗ, ಕುಲ ಇತ್ಯಾದಿ ಗುರುತುಗಳು ಪುರಾತನ ಸಾರದಿಂದ ಬೆಳೆದಿರ್ತವೆ. ಈಗ ಕನ್ನಡ ಎನ್ನುವಂಥ ಭಾಷೆ ಪುರಾತನ, ಆದರೆ ಭಾಷೆಯ ಆಧಾರದಲ್ಲಿ ನಾವೆಲ್ಲರೂ ಕನ್ನಡಿಗರು ಅಂತ ಹೇಳೋದು ಆಧುನಿಕ ಪ್ರಜ್ಞೆ. ಸೊ ಈ ಪುರಾತನ ಸಾರಗಳಿಂದ ಬೆಳೆದಿರುವ ಕಲ್ಪನೆಗಳನ್ನು ಜನರು ಜನಸಂಖ್ಯಾ ಭಾವನೆಗಳನ್ನಾಗಿ ಬೆಳೆಸಿಕೊಳ್ಳುವುದು ಆಧುನಿಕ ಪ್ರಜ್ಞೆಯಾಗುತ್ತದೆ. ಸೊ ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸಿಸುವ ಜನರು ಮತದ ಆಧಾರದಲ್ಲಿ ಆಗಿರ್ಬೋದು, ನಂಬಿಕೆಯ ಆಧಾರಗಳಲ್ಲಿ ಆಗಿರ್ಬೋದು, ಭಾಷೆಯ ಆಧಾರದಲ್ಲಿ ಆಗಿರ್ಬೋದು, ಜನಾಂಗದ ಆಧಾರದಲ್ಲಿ ಆಗಿರ್ಬೋದು, ತಮ್ಮ ಭಾವನೆಗಳನ್ನು ಸ್ವಾಯತ್ತ ಮತ್ತು ಗುರುತಿನ ಪ್ರಜ್ಞೆಗಳನ್ನಾಗಿ ಬದಲಾಯಿಸುವುದು. ಸೊ ಆನ್ ಐಡಿಯಾಲಜಿಕಲ್ ಮೂಮೆಂಟ್ ಫಾರ್ ಅಟೈನಿಂಗ್ ಆ್ಯಂಡ್ ಮೇಂಟೈನಿಂಗ್ ಆಟೋನಮಿ, ಯುನಿಟಿ ಆ್ಯಂಡ್ ಐಡೆಂಟಿಟಿ ಆನ್ ಬಿಹಾಫ್ ಆಫ್ ಎ ಪಾಪ್ಯುಲೇಷನ್ ಡೀಮ್ಡ್ ಬೈ ಸಮ್ ಆಫ್ ಇಟ್ಸ್ ಮೆಂಬರ್ಸ್ ಟು ಕಾನ್ಸ್ಟಿಟ್ಯೂಟ್ ಆ್ಯನ್ ಆ್ಯಕ್ಚುಯಲ್ ಆರ್ ಪೊಟೆನ್ಷಿಯಲ್ ನೇಷನ್ ಅಂತ ಹೇಳಿ ಆಂಟನಿ ಡಿ ಸ್ಮಿತ್ ರವರು ರಾಷ್ಟ್ರೀಯತೆಯನ್ನು ಅರ್ಥ ಮಾಡಿಕೊಳ್ತಾರೆ. ಇನ್ನು
ಬೆನಡಿಕ್ಟ್ ಆಂಡರ್ಸನ್ ಎನ್ನುವಂಥವರು ಅತ್ಯಂತ ಜನಪ್ರಿಯ ರಾಷ್ಟ್ರೀಯತೆಯ ವ್ಯಾಖ್ಯೆಯನ್ನು ನಮಗೆ ಕೊಡ್ತಾರೆ. ರಾಷ್ಟ್ರಗಳು ಭಾವಿಸಿಕೊಂಡಿರುವ ಸಮುದಾಯಗಳು, ನೇಷನ್ಸ್ ಆರ್ ಇಮ್ಯಾಜಿನ್ಡ್ ಪೊಲಿಟಿಕಲ್ ಕಮ್ಯುನಿಟೀಸ್. ಅವು ಭಾವಿಸಿಕೊಂಡಿರುವುದು ಯಾಕೆಂದರೆ ರಾಷ್ಟ್ರವೆನ್ನುವ ಸಮುದಾಯದಲ್ಲಿ ವಾಸಿಸುವ ಜನರು, ದ ಪೀಪಲ್ ಲಿವಿಂಗ್ ಇನ್ ಅ ನೇಷನ್, ಒಬ್ಬರನ್ನು ಒಬ್ಬರು ಗೊತ್ತಿಲ್ಲದಿದ್ದರೂ, ಪರಿಚಯ ಇಲ್ಲದಿದ್ದರೂ ನಾವೆಲ್ಲರೂ ಒಂದು ಸಮುದಾಯ ಎಂದು ಭಾವಿಸ್ತಾರೆ. ಸೊ ಇಟ್ ಈಸ್ ಇಮ್ಯಾಜಿನ್ಡ್ ಬಿಕಾಸ್ ಈವನ್ ದ ಮೆಂಬರ್ಸ್ ಆಫ್ ಎ ಸ್ಮಾಲೆಸ್ಟ್ ನೇಷನ್ ವಿಲ್ ನೆವರ್ ನೋ ಮೋಸ್ಟ್ ಆಫ್ ದೇರ್ ಫೆಲೋ ಮೆಂಬರ್ಸ್, ಯಟ್ ಇನ್ ದ ಮೈಂಡ್ಸ್ ಆಫ್ ಈಚ್ ಲೈಫ್ಸ್ ದ ಇಮೇಜ್ ಆಫ್ ದೇರ್ ಕಮ್ಯೂನಿಯನ್ ಎಕ್ಸಿಸ್ಟ್. ಅವರೆಲ್ಲರೂ ಒಂದು ಎನ್ನುವಂಥ ಭಾವನೆಗಳು ಇರ್ತವೆ, ಮತ್ತು ಈ ಭಾವನೆಯಿಂದ ಗರಿಷ್ಠ ಮಟ್ಟದ ಸಹಕಾರ ಕೂಡ ಸಾಧ್ಯವಾಗುತ್ತದೆ ಎನ್ನುವುದು ಬೆನಡಿಕ್ಟ್ ಆ್ಯಂಡರ್ಸನ್ರವರ ಅಭಿಪ್ರಾಯದಲ್ಲಿ ರಾಷ್ಟ್ರೀಯತೆಯ ಅರ್ಥ ಆಗ್ತದೆ. ಇನ್ನು ರಾಷ್ಟ್ರೀಯತೆ ಸಾಮಾಜಿಕವಾಗಿ ಮಹಾಜನ ಮೇಲ್ಪದರದ ಭಾವಿಸುವಿಕೆಗಳಿಂದ ಆರಂಭವಾಗಿ ಬಹುಜನ ಹಂತಗಳಲ್ಲಿ ಅದರ ಬೇರುಗಳು ಶಕ್ತಿಶಾಲಿಯಾಗಿ ಹರಡ್ತವೆ. ಈಗ ರವೀಂದ್ರನಾಥ್ ಟಗೋರ್ರವರು ರಾಷ್ಟ್ರಗೀತೆ ಬರೆದಾಗ, ಜನಗಣ ಮಣ ಅಧಿನಾಯಕ ಜಯ ಹೇ ಅಂತ ಬರೆದಾಗ, ಅದು ಒಂದು ಭಾವಿಸುವಿಕೆ. ರವೀಂದ್ರನಾಥ್ ಟಗೋರ್ರವರು ಆ ಸಂದರ್ಭದ ಕವಿಯಾಗಿ ಮೇಲ್ಪದರದಿಂದ ದೇಶವನ್ನು ಭಾವಿಸ್ತಾರೆ. ಆ ನಂತರ ಅದು ಬಹುಜನರಲ್ಲಿ ಅದು ಏನಾಗ್ತದೆ, ಒಪ್ಪಿಕೊಳ್ಳುವಿಕೆಯಾಗಿ ಬೆಳೆಯುತ್ತದೆ. ರಾಜಕೀಯ ಮತ್ತು ರಾಷ್ಟ್ರೀಯ ಘಟಕಗಳು, ಇಲ್ಲಿ ರಾಜಕೀಯ ಘಟಕ ಅಂತ ಹೇಳಿದರೆ ಆಡಳಿತವಾಗಿ ಒಂದು ಭೂಪ್ರದೇಶದಲ್ಲಿ ಇರುವ ಘಟಕ, ಮತ್ತು ರಾಷ್ಟ್ರೀಯ ಘಟಕ ಅಂದರೆ ಭಾವಿಸುವಿಕೆಯಾಗಿ ಇರುವ ಘಟಕ. ಈಗ ಭಾರತದಿಂದ ಕನ್ಯಾಕುಮಾರಿಯವರೆಗೆ ಒಂದೇ ನೋಟುಗಳು ಚಲಾವಣೆ ಆಗ್ತದೆ, ಆಡಳಿತ ವ್ಯವಸ್ಥೆ ಇದೆ, ಅದು ರಾಜಕೀಯ ಘಟಕ. ಭಾರತ ಒಂದು ರಾಜಕೀಯ ಘಟಕ. ಅದೇ ಥರ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಜನರು ಈ ಆಡಳಿತದ ಜೊತೆ ನಾವು ಅಂತ ಭಾವಿಸ್ತಾರೆ, ಅದು ರಾಷ್ಟ್ರೀಯ ಘಟಕ. ಸೊ ರಾಜಕೀಯ ಘಟಕ ಮತ್ತು ರಾಷ್ಟ್ರೀಯ ಘಟಕಗಳು ಪರಸ್ಪರ ಹೊಂದಿಕೆಯಾಗುವುದು, ಅಂದರೆ ಆ ಭಾವಿಸುವಿಕೆಯಲ್ಲಿ ಮತ್ತು ಆ್ಯಕ್ಚುವಲ್ ವಾಸ್ತವಿಕತೆಯಲ್ಲಿ ಬಿರುಕುಗಳು ಇಲ್ಲದೇ ಇರುವುದು, ತಾಳೆಯಾಗುವುದು. ನಿರ್ದಿಷ್ಟ ಆರ್ಥಿಕ, ತಾಂತ್ರಿಕ, ಆಡಳಿತಾತ್ಮಕ ಮತ್ತು ಶೈಕ್ಷಣಿಕ ಸೌಕರ್ಯಗಳ ಬೆಳವಣಿಗೆಗಳು ಈ ಭಾವಿಸುವಿಕೆಗೆ, ಈ ಹೊಂದಿಕೆಯಾಗುವಿಕೆಗೆ ಸಹಾಯಕಾರಿಯಾಗ್ತವೆ. ಆರ್ಥಿಕ ಇಕಾನಮಿಕ್ ಅಂತ ಹೇಳಿದರೆ ನೋಡಿ, ಒಂದು ಭೂಪ್ರದೇಶದಲ್ಲಿ ವಾಸಿಸುವ ಜನರು ಒಂದೇ ರೀತಿಯ ಹಣಕಾಸನ್ನು ಉಪಯೋಗಿಸ್ತಾರೆ. ಈಗ ಭಾರತದ ರೂಪಾಯಿ ಎನ್ನುವಂಥದ್ದು ಕಿಸೆಯಲ್ಲಿ ಇದ್ರೆ ರೂಪಾಯಿ, ಪ್ರತಿಯೊಬ್ಬರು ಕೂಡ ಅದನ್ನು ನಂಬಿಕೆಯನ್ನಾಗಿ ಎಲ್ಲಿ ಬೇಕಾದರೂ ಒಪ್ಪಿಕೊಳ್ತಾರೆ. ಇದು ಆರ್ಥಿಕ ಏಕತೆ. ಅದೇ ರೀತಿ ತಾಂತ್ರಿಕ ವಿಷಯಗಳು ಇಲ್ಲಿ ಬರ್ತವೆ. ಜನರನ್ನು ಲೆಕ್ಕ ಮಾಡುವುದು, ಜನಸಂಖ್ಯೆಯನ್ನು ಗುರುತಿಸುವುದು, ಆಡಳಿತ ಮಾಡುವುದು, ಇನ್ನು ಏಕರೂಪಕ ಶಿಕ್ಷಣ ವ್ಯವಸ್ಥೆಯ ಬೆಳವಣಿಗೆ. ಒಂದು ಶಿಕ್ಷಣ ವ್ಯವಸ್ಥೆ ಅಂತ ಇದೆ, ಅದರಲ್ಲಿ ಸಿಲೆಬಸ್ ಅಂತ ಇದೆ, ಪಠ್ಯಕ್ರಮಗಳು ಅಂತ ಇದೆ. ಇದು ಏನು ಮಾಡ್ತದೆ, ಒಂದೇ ರೀತಿಯ ಚಿಂತನೆಗಳನ್ನು ಸಮಾಜದಲ್ಲಿ ಬೆಳೆಯುವ ಹಾಗೆ ಮಾಡ್ತದೆ. ಅದೇ ರೀತಿ ಮುದ್ರಣ ಮತ್ತು ಮಾಧ್ಯಮಗಳು ಕೂಡ ಇದಕ್ಕೆ ಅವಶ್ಯಕವಾಗಿ ಬೇಕಾಗ್ತದೆ. ಆದುದರಿಂದ ಎರಿಕ್ ಹಾಪ್ಸ್ವಾಮ್ರವರ ಅಭಿಪ್ರಾಯದಲ್ಲಿ, ಅಕಾರ್ಡಿಂಗ್ ಟು ಎರಿಕ್ ಹಾಪ್ಸ್ವಾನ್, ಐಡಿಯಾಲಜಿ ದ್ಯಾಟ್ ದ ಪೊಲಿಟಿಕಲ್ ಆ್ಯಂಡ್ ನ್ಯಾಷನಲ್ ಯೂನಿಟ್ಸ್ ಶುಡ್ ಕಾಯಿನ್ಸೈಡ್ ಸರ್ಟನ್ ಪೊಲಿಟಿಕಲ್, ಟೆಕ್ನಾಲಜಿಕಲ್, ಅಡ್ಮಿನಿಸ್ಟ್ರೇಟಿವ್, ಇಕಾನಮಿಕ್ ಆ್ಯಂಡ್ ಎಜುಕೇಷನಲ್ ಇನ್ಫ್ರಾಸ್ಟ್ರಕ್ಚರ್ಸ್ ಆರ್ ನೆಸೆಸರಿ ಫಾರ್ ದ ಎಮರ್ಜೆನ್ಸ್ ಆಫ್ ನೇಷನ್. ರಾಷ್ಟ್ರ ಹುಟ್ಟಬೇಕಾದ್ರೆ ಈ ಎಲ್ಲ ಅವಶ್ಯಕತೆಗಳು ಬೇಕು. ನ್ಯಾಷನಲಿಸಮ್ ಇಸ್ ಕನ್ಸ್ಟ್ರಕ್ಟೆಡ್ ಫ್ರಮ್ ಅಬೌವ್ ಬಟ್ ಇಟ್ ರೂಟ್ಸ್ ಆರ್ ಫೆಲ್ಟ್ ಫ್ರಮ್ ಬಿಲೋ. ರಾಷ್ಟ್ರೀಯತೆ ಮೊದಲು ಮೇಲ್ಪದರದಲ್ಲಿ ಸಮಾಜದ ಕುಲೀನ, ಸಮಾಜದ ಬುದ್ಧಿಜೀವಿಗಳ ವರ್ಗದಲ್ಲಿ ಪ್ರಾರಂಭ ಆಗಿ ಆ ನಂತರ ಅದು ಜನಸಾಮಾನ್ಯರಲ್ಲಿ ಹರಡುತ್ತದೆ ಎನ್ನುವಂಥದ್ದು ಎರಿಕ್ ಹಾಪ್ಸ್ವಾಮ್ ಎನ್ನುವರ ಅಭಿಪ್ರಾಯವಾಗಿದೆ. ರಾಷ್ಟ್ರೀಯತೆ ನಾವು ಎನ್ನುವ ಭಾವಿಸುವಿಕೆ ಅದು ಬೆಳೆಯುವ ಸಂದರ್ಭಗಳಿಂದ ಪ್ರಭಾವಿತವಾಗ್ತದೆ. ಪ್ರತಿಯೊಂದು ಕೂಡ ಬೆಳವಣಿಗೆ ಸಂದರ್ಭಗಳಲ್ಲೇ ಬೆಳೆಯುವುದು. ಯುರೋಪಿನಲ್ಲಿ ವರ್ತಕ ವರ್ಗ ವಿಜ್ಞಾನ ಮತ್ತು ತಂತ್ರಜ್ಞಾನದ ಆಧುನಿಕತೆಯನ್ನು ಬಳಸಿ ಪ್ರಭಾವಶಾಲಿಯಾಗಿ ಪ್ರಪಂಚದ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಲಾಭದಿಂದ ಶ್ರೀಮಂತ
ವರ್ಗವಾಗಿ ಪರಿವರ್ತನೆಯಾಗ್ತದೆ. ಈ ವ್ಯಾಪಾರಿ ಮಧ್ಯಮ ವರ್ಗ ನಗರಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಜನರನ್ನು ಹಳ್ಳಿಗಳಿಂದ ನಗರಗಳಿಗೆ ವಲಸೆ ಬರುವ ಹಾಗೆ ಮಾಡ್ತದೆ. ಲಾಭ ಅಂತ ಹೇಳಿದ ಮೇಲೆ ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆ ಮಾರುಕಟ್ಟೆಗಳನ್ನು ಹುಡುಕಿ ಅಲ್ಲಿ ಹೋಗಿ ಲಾಭ ಮಾಡಬೇಕು ಅಂತ ಹೇಳಿದಾಗ ಮಾರುಕಟ್ಟೆಗಳ ನಿಯಂತ್ರಣಕ್ಕಾಗಿ ಸ್ಪರ್ಧೆಗಳು ಅನಿವಾರ್ಯವಾಗುತ್ತವೆ. ವಾರ್ಸ್ ಬಿಕಮ್ ಇನೆವಿಟೇಬಲ್ ಟು ಕಂಟ್ರೋಲ್ ದ ಮಾರ್ಕೆಟ್ ಆ್ಯಂಡ್ ಪ್ರಾಫಿಟ್. ಈ ಕಾರಣದಿಂದ ವ್ಯಾಪಾರಕ್ಕೆ ಇಳಿದ ಯುರೋಪಿನ ವಿವಿಧ ವ್ಯಾಪಾರಿ ವರ್ಗಗಳು ಪರಸ್ಪರ ಸಂಘರ್ಷಕ್ಕೆ ತೊಡಗ್ತವೆ. ಯುರೋಪ್ ಸಂಘರ್ಷದ ವಲಯವಾಗುತ್ತದೆ. ಈ ಎಲ್ಲ ಸಂಘರ್ಷಗಳು 17ನೇ ಶತಮಾನದಲ್ಲಿ 1648ರಲ್ಲಿ ವೆಸ್ಟ್ ಫ್ಯಾಲಿಯನ್ ಒಪ್ಪಂದ ಅಂತ ಯಾವುದನ್ನು ಕರೀತೇವೆ, ಇಲ್ಲಿ ಏನಾಗ್ತದೆ, ಒಂದು ರೀತಿಯ ಸಹಕಾರಕ್ಕೆ ಒಳಗಾಗಿ ಯುರೋಪಿನಲ್ಲಿ ಈಗ ಇರುವಂಥ ರಾಷ್ಟ್ರಗಳು ಹುಟ್ಟುತ್ತವೆ. ಯುರೋಪಿನ ರಾಷ್ಟ್ರಗಳ ಹುಟ್ಟುವಿಕೆಯ ಮೂಲ ವೆಸ್ಟ್ ಫ್ಯಾಲಿಯನ್ ಒಪ್ಪಂದ ಅಂತ ಹೇಳಿ ಪರಿಗಣಿಸಲಾಗ್ತದೆ. ಈಗ ವ್ಯಾಪಾರಿ ವರ್ಗ ಲಾಭಕ್ಕಾಗಿ ಮಾರುಕಟ್ಟೆ ನಿಯಂತ್ರಣಕ್ಕಾಗಿ ಪ್ರಪಂಚದಾದ್ಯಂತ ಸಂಘರ್ಷಗಳಲ್ಲಿ ತೊಡಗಿರುವಾಗ ಆ ಸಂಘರ್ಷಗಳಿಗೆ ಸೈನಿಕ ಬಲವನ್ನು ಕೊಡಬೇಕಾದದ್ದು ಯಾರು? ಸಂಘರ್ಷಗಳಿಗೆ ಸೈನಿಕ ಬಲವನ್ನು ಕೊಡಬೇಕಾದದ್ದು ಅರಸರು. ಅರಸರು ಸೈನಿಕ ಬಲವನ್ನು ಕೊಡ್ತಾರೆ. ಆಗ ವ್ಯಾಪಾರಿಗಳು ಎಂತ ಮಾಡ್ತಾರಂತ ಹೇಳಿದರೆ ಅರಸರಿಗೆ ತೆರಿಗೆಗಳನ್ನು ಕೊಡ್ತಾರೆ. ಇದು ಒಂದು ರೀತಿ ವ್ಯಾಪಾರಿ ವರ್ಗದ ಮತ್ತು ಅರಸರ ನಡುವಿನ ಸಾಮಾಜಿಕ ಒಪ್ಪಂದ. ಈಗ ಸೈನ್ಯ ಇರಬೇಕಾದ್ರೆ ಸೈನ್ಯದಲ್ಲಿ ಸೈನಿಕರು ಬರಬೇಕು. ಅದು ಸಿಗುವುದು ಎಲ್ಲಿಂದ? ಸಾಮಾನ್ಯ ಜನರಿಂದ. ಈಗ ಯಾರೂ ಕೂಡ ಧರ್ಮಕ್ಕಾಗಿ ಹೋಗಿ ಸೈನ್ಯದಲ್ಲಿ ಸೇರಿ ಜೀವ ಕಳ್ಕೊಳ್ಳೋದು ಬಯಸುವುದಿಲ್ಲ. ಆಗ ವ್ಯಾಪಾರಿ ವರ್ಗ ಮತ್ತು ರಾಜಕೀಯ ಶಕ್ತಿಗಳು ಹುಡುಕಿದ ಒಂದು ಮನೋವೈಜ್ಞಾನಿಕ ಜನರನ್ನು ಸಹಕರಿಸುವಂತೆ ಮಾಡುವ ಒಂದು ಸಿದ್ಧಾಂತ ಯಾವುದು ಅಂದರೆ ರಾಷ್ಟ್ರೀಯತೆ. ನನ್ನ ರಾಷ್ಟ್ರವೇ ಶ್ರೇಷ್ಠ, ನನ್ನ ರಾಷ್ಟ್ರಕ್ಕಾಗಿ ನಾನು ಹೋರಾಡಿ ಸಾಯುವುದು ಗೌರವದ ವಿಷಯ ಅಂತ ಹೇಳಿ. ಈಗ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ರಾಷ್ಟ್ರದಿಂದ ಲಾಭ ಹೆಚ್ಚು ವ್ಯಾಪಾರಿ ವರ್ಗ ಮತ್ತು ರಾಜಕೀಯ ಶಕ್ತಿಗಳು ಪಡೀತವೆ, ಹೊರೆಗಳು ಜಾಸ್ತಿ ಸಾಮಾನ್ಯ ಜನರಿಗೆ ಲಭಿಸ್ತವೆ. ಆದರೂ ಕೂಡ ಸಾಮಾನ್ಯ ಜನರಿಗೆ ಸಂಬಳಗಳ ಮೂಲಕ, ಸ್ವಲ್ಪ ಅವಕಾಶಗಳ ಮೂಲಕ, ಉದ್ಯೋಗಗಳನ್ನು ಸೃಷ್ಟಿಸುವ ಮೂಲಕ ಇದರಲ್ಲಿ ಒಂದು ರೀತಿಯ ಸ್ವಲ್ಪ ಕೆಳಹಂತದ ಪಾಲುದಾರಿಕೆಯನ್ನು ಕೂಡ ಸಾಮಾನ್ಯ ವರ್ಗ ಪಡೆದಿರುತ್ತದೆ. ಸೊ ಹೀಗೆ ರಾಷ್ಟ್ರೀಯತೆ ಎನ್ನುವುದು ಎಲ್ಲರನ್ನು ಬೆಸೆಯುವ, ನಾವು ಎನ್ನುವ ಭಾವನೆಯನ್ನು ಉಂಟು ಮಾಡುವ ಒಂದು ತಂತ್ರವಾಗಿ, ಒಂದು ಸಿದ್ಧಾಂತವಾಗಿ ಯುರೋಪಿನಲ್ಲಿ ಬೆಳೀತದೆ. ಹೀಗೆ ಯುರೋಪಿನಲ್ಲಿ ಬೆಳೆದ ರಾಷ್ಟ್ರೀಯತೆಯ ಪ್ರಮುಖ ಲಕ್ಷಣಗಳು ಯಾವುದು ಅಂತ ಹೇಳಿದರೆ, ಇದು ಯಾವುದೇ ಸಂದರ್ಭದಲ್ಲಿ ಎಲ್ಲ ಜನ ಸಮುದಾಯಗಳನ್ನು ಏಕ ರೀತಿಯಲ್ಲಿ ಒಳಗೊಳ್ಳುವುದಿಲ್ಲ. ಅಂದರೆ ರಾಷ್ಟ್ರೀಯತೆಯನ್ನು ಬಳಸಿದಾಗ ಅದರ ಪ್ರಯೋಜನಗಳ ಎಲ್ಲ ಜನರು ಏಕರೂಪಕವಾಗಿ ಪಡೆಯುವುದಿಲ್ಲ. ಎಲ್ಲ ಜನರನ್ನು ಅದು ಏಕರೂಪಕವಾಗಿ ಅಥವಾ ಸಮಾನತೆಯಲ್ಲಿ ಒಳಗೊಳಿಸುವುದಿಲ್ಲ. ರಾಷ್ಟ್ರದಲ್ಲಿ ಕೆಲವರಿಗೆ ಪ್ರಯೋಜನಗಳು ಹೆಚ್ಚು ಲಭಿಸಿದರೆ ಕೆಲವು ವರ್ಗಗಳಿಗೆ ಪ್ರಯೋಜನಗಳು ಕಡಿಮೆ, ಹೊರೆಗಳು ಜಾಸ್ತಿ. ಆದುದರಿಂದ ಪಾಶ್ಚಾತ್ಯ ರಾಷ್ಟ್ರೀಯತೆಗಳು ಯಾವುದೇ ಸಂದರ್ಭದಲ್ಲಿ ಎಲ್ಲ ಜನಸಮುದಾಯಗಳನ್ನು ಒಳಗೊಂಡಿರುವುದಿಲ್ಲ ಎನ್ನುವ ವಿಷಯವನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಅದರ ಜೊತೆಯಲ್ಲಿ ರಾಷ್ಟ್ರೀಯತೆಗಳು ಏನು ಮಾಡ್ತವೆ ಅಂದರೆ ತಮ್ಮ ಆಂತರಿಕ ಏಕತೆಯ ಭಾವಿಸುವಿಕೆಯನ್ನು ಗಟ್ಟಿ ನೆಲೆಯಾಗಿಸಲು, ನಾವು ಎನ್ನುವಂಥ ಭಾವನೆಯನ್ನು ಗಟ್ಟಿಗೊಳಿಸಲು ವೈರಿ ರಾಷ್ಟ್ರಗಳ ವಿರುದ್ಧ ಮಾತನಾಡುವುದು ಅಥವಾ ವೈರಿಗಳ ನಾಮಕಂಡನೀಯ ರಾಜಕೀಯವನ್ನು ಮಾಡ್ತಾ ಹೋಗ್ತವೆ, ಅದನ್ನಂತೂ ಮರೆಯೋದಿಲ್ಲ. ಅದರ ಜೊತೆಯಲ್ಲಿ ಲಾಭಕ್ಕಾಗಿ ಲಾಭವನ್ನೇ ಉಸಿರಾಗಿಸುವ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯ ಪ್ರಭಾವದಿಂದ ರಾಷ್ಟ್ರೀಯತೆ ಹೊರತಾಗಿರೋದಿಲ್ಲ. ನ್ಯಾಷನಲಿಸಂ ವಾಸ್ ಆಲ್ವೇಸ್ ಇನ್ಫ್ಲೂಯೆನ್ಸ್ಡ್ ಬೈ ದ ಪ್ರಾಫಿಟ್ ಸೀಕಿಂಗ್ ಕ್ಯಾಪಿಟಲಿಸಂ. ಹಾಗೂ ಪ್ರತಿಯೊಂದು ರಾಷ್ಟ್ರ ತನ್ನ ರಾಜ್ಯವನ್ನು ಬಲಿಷ್ಠಗೊಳಿಸಬೇಕು ಎನ್ನುವ ವ್ಯಾಪಾರಿ ವರ್ಗದ ಬೆಂಬಲವನ್ನು
ಹೊಂದಿತ್ತು. ವ್ಯಾಪಾರಿ ವರ್ಗಕ್ಕೆ ರಾಜಕೀಯದ ರಕ್ಷಣೆ ಬೇಕಿತ್ತು. ಅದಕ್ಕೋಸ್ಕರ ನಮ್ಮ ರಾಷ್ಟ್ರ ಬಲಿಷ್ಠ ಆದರೆ, ಒಳ್ಳೆಯ ಸೈನ್ಯ ಬಲಶಾಲಿ ಆದರೆ ವ್ಯಾಪಾರ ವರ್ಗ ಹೆಚ್ಚು ಹೆಚ್ಚು ಮಾರುಕಟ್ಟೆಗಳನ್ನು ನಿಯಂತ್ರಿಸಿ ಹೆಚ್ಚು ಹೆಚ್ಚು ಲಾಭ ಗಳಿಸಬಹುದು ಎನ್ನುವಂಥ ಹಿನ್ನೆಲೆ, ಅದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಸೊ ಯುರೋಪಿಯನ್ ನ್ಯಾಷನಲಿಸಮ್ ವಾಸ್ ನಾಟ್ ಇನ್ಕ್ಲೂಸಿವ್ ಆಫ್ ಆಲ್ ದ ಕಮ್ಯುನಿಟೀಸ್. ಇಟ್ ವಾಸ್ ಆಲ್ವೇಸ್ ಡೈರೆಕ್ಟೆಡ್ ಅಗೇನ್ಸ್ಟ್ ದ ಎಕ್ಸ್ಟರ್ನಲ್ ಎನಿಮೀಸ್ ಆಫ್ ದ ನೇಷನ್. ಇಟ್ ಹ್ಯಾಸ್ ಕ್ಲೋಸ್ ಟೈಸ್ ವಿತ್ ದ ಕ್ಯಾಪಿಟಲಿಸ್ಟಿಕ್ ಕ್ಲಾಸ್ ಆ್ಯಂಡ್ ಎವ್ರಿ ನೇಷನ್ ಇಂಟೆಂಡೆಡ್ ಟು ಸ್ಟ್ರೆಂಥನ್ ಇಟ್ ಸೆಲ್ಫ್ ವಿತ್ ದ ಸಪೋರ್ಟ್ ಆಫ್ ದ ಟ್ರೇಡಿಂಗ್ ಕ್ಲಾಸ್. ಆದುದರಿಂದ ವರ್ತಕ ವರ್ಗ ಮತ್ತು ರಾಜಕೀಯ ಶಕ್ತಿಗಳ ಮಿಲನದಿಂದ ನಾವು ಎನ್ನುವಂಥ ಭಾವಿಸುವಿಕೆಯ ರಾಷ್ಟ್ರೀಯತೆ ಬೆಳೆದು ಬರ್ತದೆ ಎನ್ನುವುದು ನೀವು ಯುರೋಪಿನ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೇಕಾದ ವಿಷಯವಾಗಿದೆ. ಇನ್ನು ಭಾರತದ ಸಂದರ್ಭದಲ್ಲಿ ರಾಷ್ಟ್ರೀಯತೆ ಯುರೋಪಿನಲ್ಲಿ ಬೆಳೆದ ಹಾಗೆ ಬೆಳೆಯುವುದಿಲ್ಲ. ಯುರೋಪಿನಲ್ಲಿ ರಾಷ್ಟ್ರೀಯತೆಯ ನಾಟಕ ಮೊದಲು ನಡೆದು ಆನಂತರ ಆ ನಾಟಕ ಭಾರತದಲ್ಲಿ ಮತ್ತೆ ಮರುಪ್ರದರ್ಶನ ಆಗುವುದಿಲ್ಲ. ಭಾರತದಲ್ಲಿ ರಾಷ್ಟ್ರೀಯತೆ ಬೆಳೆದ ಸಂದರ್ಭಗಳು ಬೇರೆಯೇ ಸಂದರ್ಭಗಳು. ಈಗ ಭಾರತದಲ್ಲಿ ನಾವು ಎನ್ನುವ ಭಾವಿಸುವಿಕೆ ವಸಾಹತುಶಾಹಿ ವಿರೋಧದ ಹೋರಾಟದಲ್ಲಿ ಬೆಳೆಯುತ್ತದೆ ಎನ್ನುವುದು ಸತ್ಯ. 1957 ಪ್ಲಾಸಿ ಕದನದ ನಂತರ, 1858 ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ನಂತರದವರೆಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತವನ್ನು ನಿಯಂತ್ರಿಸುವುದು ಚರಿತ್ರೆಯ ವಾಸ್ತವ. ಈಗ ಅಷ್ಟು ಸಣ್ಣ ಇಂಗ್ಲೆಂಡ್ ಎನ್ನುವಂಥ ದೇಶದ ಒಂದು ಸಣ್ಣ ಈಸ್ಟ್ ಇಂಡಿಯಾ ಕಂಪನಿ ಇಷ್ಟು ವಿಶಾಲವಾದ ಇಂಡಿಯಾವನ್ನು ಹೇಗೆ ನಿಯಂತ್ರಿಸಿತು? ಇದನ್ನು ಈ ಪ್ರಶ್ನೆಯನ್ನು ನಾವು ಉತ್ತರಿಸುವ ಮೊದಲು ನಾವು ಈ ಪ್ರಶ್ನೆನೇ ತಪ್ಪು ಅಂತ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತ ಹೇಳಿದರೆ, ಇಂಡಿಯಾ ಇದ್ದರೆ ತಾನೇ ಇಂಡಿಯಾವನ್ನು ನಿಯಂತ್ರಿಸೋದು. ಆ ಸಂದರ್ಭದಲ್ಲಿ ಇಂಡಿಯಾವೇ ಇರಲಿಲ್ಲ. ಹಾಗಾದರೆ ನೀವು ಕೇಳ್ಬೋದು, ಏನಿತ್ತು? ಒಂದು ಇಂಡಿಯಾ ಎನ್ನುವಂಥ ಭೂಪ್ರದೇಶದಲ್ಲಿ ನಾವು ಎನ್ನುವಂಥ ಭಾವನೆ ಇಲ್ಲದ ರಾಜ ಸಂಸ್ಥಾನಗಳು, ಅದರ ಕೆಳಗಡೆ ಪಾಳೆಗಾರರು, ಅದರ ಕೆಳಗಡೆ ವಿವಿಧ ಗಟ್ಟಿ ಗುತ್ತು ಬೀಡುಗಳ ಮನೆತನಗಳು ಇಲ್ಲಿ ಜನರನ್ನು ನಿಯಂತ್ರಿಸ್ತಾ ಇತ್ತು. ಇವರ ನಡುವೆ ಎಂದೂ ಕೂಡ ನಾವೆಲ್ಲರೂ ಒಂದು ಎನ್ನುವಂಥ ಭಾವನೆ ಇರಲಿಲ್ಲ. ಅದು ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ನಾವೆನ್ನುವಂಥ ಒಂದು ಎನ್ನುವ ಭಾವನೆ ಆಧುನಿಕ. ಆದುದರಿಂದ ಇಂಡಿಯನ್ನೇ ಇಲ್ಲದೇ ಇರುವಾಗ ಈ ಸಣ್ಣ ಸಣ್ಣ ಅರಸರನ್ನು ಸೋಲಿಸ್ತಾ ಒಂದು ಸಣ್ಣ ಈಸ್ಟ್ ಇಂಡಿಯಾ ಕಂಪನಿ ಕೂಡ ಭಾರತದಲ್ಲಿ ವಿಶಾಲವಾಗಿ ಎಲ್ಲವನ್ನು ನಿಯಂತ್ರಿಸಲಿಕ್ಕೆ ಕಲಿತದೆ, ನಿಯಂತ್ರಣಕ್ಕೆ ಬರ್ತದೆ ಎನ್ನುವುದು ನಮಗೆ ಚರಿತ್ರೆಯನ್ನು ಓದಿದಾಗ ಸಿಗುವ ಗೊತ್ತಾಗುವ ವಿಷಯಗಳು. ಏನೂ ಇರಲಿ, ಸೊ ಈ ಸಂದರ್ಭದಲ್ಲಿ ಭಾರತದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಜನರ ನಡುವೆ ಶಿಕ್ಷಣ, ಜನರ ನಡುವೆ ಸಂಪರ್ಕ ಸಾಧನಗಳು ಬೆಳೆದಾಗ, ಭಾರತದ ಒಂದು ವರ್ಗ ಬ್ರಿಟಿಷ್ ಶಿಕ್ಷಣದಿಂದ ಪ್ರಭಾವಿತರಾದಾಗ ಅವರ ಭಾವಿಸುವಿಕೆಯ ಪ್ರಭಾವದಲ್ಲಿ ನಾವು ಎನ್ನುವಂಥ ಭಾವನೆ ಬೆಳೆಯುತ್ತದೆ. ಈ ರಾಷ್ಟ್ರೀಯತೆಯ ಮುಖ್ಯ ಲಕ್ಷಣಗಳು ಯಾವುದೆಂದರೆ, ಒಂದು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ನಂತರ ಬ್ರಿಟಿಷ್ ಆಡಳಿತ, ಬಲಿಷ್ಠ ಆಡಳಿತ, ಅದರ ವಿರುದ್ಧ ಹೋರಾಡಲು ಎಲ್ಲ ಭಾರತೀಯರು ಜೊತೆಯಾಗಬೇಕು. ಒಳಗೊಳ್ಳುವಿಕೆಯ ರಾಷ್ಟ್ರೀಯತೆಯ ಕುರಿತು ಮಾತಾಡ್ತಾರೆ. ಈ ಒಳಗೊಳ್ಳುವಿಕೆ ಯಾಕೆ ಅಂತ ಹೇಳಿದರೆ, ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ. ಅದರ ಜೊತೆಯಲ್ಲೇ ಜನರು ಒಂದು ಅಂತ ಭಾವಿಸಬೇಕಾದ್ರೆ, ಕನಿಷ್ಠ ಪ್ರದರ್ಶನದಲ್ಲಾದರೂ ಎಲ್ಲ ಜನರ ಸುಖ, ಎಲ್ಲ ಜನರ ಹಿತದ ಭಾವಗಳು, ಅಟ್ಲೀಸ್ಟ್ ಸಮಾಜದ ದುರ್ಬಲ ವ್ಯಕ್ತಿಯ ಕಣ್ಣೀರು ಒರೆಸುವ ರಾಷ್ಟ್ರೀಯತೆಯು ಕೂಡ ಬೆಳೆದು ಬರಬೇಕು ಎನ್ನುವಂಥ ಚಿಂತನೆಗಳು, ಸಮಾನತೆ ಮತ್ತು ಸ್ವಾತಂತ್ರ್ಯದ ಚಿಂತನೆಗಳ ಭಾವಿಸುವಿಕೆ ಇದೇ ಸಂದರ್ಭದಲ್ಲಿ ಬೆಳೆದು ಬರ್ತದೆ. ಆದುದರಿಂದ ಸಮಾಜದ ಕಡೆಯ ವ್ಯಕ್ತಿಯ ಕಣ್ಣೀರು ಒರೆಸಬೇಕಂತ ಹೇಳಿದರೆ, ಜೀವನಾಧಾರದ ಅವಶ್ಯಕತೆಗಳು, ಭೂಮಿ, ಜಾತಿ, ಲಿಂಗ, ವರ್ಣ, ಶೇರ ತಾರತಮ್ಯಗಳನ್ನು ಹೋಗಲಾಡಿಸುವ ಉದ್ದೇಶ ಕೂಡ ರಾಷ್ಟ್ರೀಯತೆಗೆ ಸೇರಬೇಕಾಗ್ತದೆ. ಆದುದರಿಂದ ನಾವು ಎನ್ನುವಂಥ ವಿಚಾರಗಳು ಮಾತ್ರ ಅಲ್ಲ, ನಾವು ಎನ್ನುವಂಥ ಆಚಾರಗಳು ಕೂಡ ಬೆಳೆದು ಬರುವ ಒಳಗೊಳ್ಳುವ ರಾಷ್ಟ್ರೀಯತೆ ಒಂದು ಕಡೆ ಬೆಳೆಯುತ್ತದೆ. ಇದೇ ಸಂದರ್ಭದಲ್ಲಿ ಇದಕ್ಕೆ ಪರ್ಯಾಯವಾಗಿ ಭಾರತದಲ್ಲಿ ಇನ್ನೊಂದು ರಾಷ್ಟ್ರೀಯತೆಯ ಚಿಂತನೆ ಕೂಡ ಬೆಳೆಯುತ್ತದೆ. ಅದು ಏನಂದರೆ, ಭಾರತ ನಿರಂತರ ವಿದೇಶಿ ದಾಳಿಗೆ ಒಳಗಾಗಿ ಅದರ ಶುದ್ಧತೆ ಅಶುದ್ಧವಾಗಿದೆ. ಯಾವುದೇ ಹೊರಗಿನವರು ಬಂದು ಒಂದು ಜನಸಮುದಾಯದ ಮೇಲೆ ದಾಳಿ ಮಾಡಿದಾಗ
ಆ ಜನ ಸಮುದಾಯ ಏನಾಗ್ತದೆ ಅದರ ಶುದ್ಧತೆಯನ್ನು ಕಳೆದುಕೊಳ್ಳುತ್ತದೆ ಆದುದರಿಂದ ನಾವು ನಮ್ಮ ರಾಷ್ಟ್ರೀಯತೆಯ ಮೂಲಕ ಭಾರತದ ಶುದ್ಧ ತಿರುಳು ಏನಿದೆ ಶುದ್ಧತೆ ಭಾರತದಲ್ಲಿ ಸಂಸ್ಕೃತಿಗಳಿಂದ ಮಿಶ್ರವಾಗದ ಅಂಶಗಳು ಯಾವುದಿದೆ ಅದನ್ನು ಮತ್ತೆ ಮುಂದೆ ಇಟ್ಟು ರಾಜಕೀಯ ಮಾಡಬೇಕು ಎನ್ನುವಂತ ಅತಿರೇಕದ ರಾಷ್ಟ್ರೀಯತೆ ಕೂಡ ಬೆಳೆಯುತ್ತದೆ ಅಂದರೆ ಒಂದು ಕಡೆ ಎಲ್ಲರನ್ನು ಒಳಗೊಳ್ಳುವ ಭಾರತ ಇನ್ನೊಂದು ಕಡೆ ಶುದ್ಧವಾಗಬೇಕು ನಮ್ಮ ಪಾರಂಪರಿಕ ಮೂಲ ದ್ರವ್ಯ ಏನಿದೆ ಕಲುಷಿತಗೊಳ್ಳದ ಚಿಂತನೆಗಳು ಏನಿದೆ ಅದು ಮುನ್ನೆಲೆಗೆ ಬರಬೇಕು ಎನ್ನುವಂತಹ ರಾಷ್ಟ್ರೀಯತೆಯ ವಿಚಾರಗಳು ಪರಸ್ಪರ ಸ್ಪರ್ಧೆಗೆ ಇಳಿತವೆ ಸೊ ಈ ಸಂದರ್ಭದಲ್ಲಿ ಎರಡು ಯೋಚನೆಗಳನ್ನು ನೀವು ಗಮನದಲ್ಲಿಡಬೇಕು ಒಂದು ಭಾರತ ನಿರಂತರ ದಾಳಿಗೆ ಒಳಗಾದ ದೇಶ ಎನ್ನುವಂಥ ಚಿಂತನೆ ಆದರೆ ಈ ದಾಳಿಗಳು ಸಮಾಜದ ಮೇಲ್ಸ್ತರದಲ್ಲಿ ಮಾತ್ರ ಆಗ್ತವೆ ಸಮಾಜದ ಸಾಮಾನ್ಯ ಜನರು ದಾಳಿಗಳ ನಂತರ ಪರಸ್ಪರ ಕಲೆತು ಬೆರೆತು ಬದುಕಿದ್ದಾರೆ ಎನ್ನುವಂತಹ ಚಿಂತನೆಗಳು ಕೂಡ ಭಾರತದಲ್ಲಿ ಪ್ರಭಾವಶಾಲಿಯಾಗಿ ಬೆಳೆಯುತ್ತವೆ ಈ ಹಿನ್ನೆಲೆಯಲ್ಲಿ